ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಾರ್ಮಡಿ ಘಾಟ್ನಲ್ಲಿ ನಡೆದ ಒಂದು ರಿಯಲ್ ಹಾರರ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಚಾರ್ಮಡಿ ಘಾಟ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇದು ಕರ್ನಾಟಕದ ಒಂದು ಫೇಮಸ್ ಘಾಟ್ ಸೆಕ್ಷನ್ ಆಗಿದೆ. ಹಗಲೊತ್ತಲ್ಲಿ ಈ ಚಾರ್ಮಡಿ ಘಾಟ್ ನೋಡೋದಕ್ಕೆ ಎಷ್ಟು ಸುಂದರನೋ, ರಾತ್ರಿ ಆದರೆ ಅದೇ ಚಾರ್ಮಡಿ ಘಾಟ್ ಅತ್ಯಂತ ಭಯಂಕರವಾಗಿ ಬದಲಾಗುತ್ತೆ. ಸೊ ರಾತ್ರಿ ಆದರೆ ಚಾರ್ಮಡಿ ಘಾಟ್ನಲ್ಲಿ ಏನೆಲ್ಲ ನಡೆಯುತ್ತೆ, ಅವತ್ತು ರಾತ್ರಿ ಆ ಒಬ್ಬ ವ್ಯಕ್ತಿಗೆ ಚಾರ್ಮಡಿ ಘಾಟ್ ಹತ್ತಿರ ಏನೆಲ್ಲ ಆಯಿತು, ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಚಾರ್ಮಡಿ ಘಾಟ್ ಹತ್ತಿರ ನಿಜವಾಗ್ಲೂ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ರಾಜೇಶ್. ಇವರ ವಯಸ್ಸು 38 ವರ್ಷ. ಇವರು ಇರೋದು ಚಿಕ್ಕಬಳ್ಳಾಪುರದಲ್ಲಿ. ರಾಜೇಶ್ ವೃತ್ತಿಯಲ್ಲಿ ಒಬ್ಬ ಡ್ರೈವರ್. ಅಂದರೆ ಇವರದ್ದೇ ಸ್ವಂತ 3 TT ಮತ್ತು 2 ಇನ್ನೋವಾ ಕಾರ್ ಇರುತ್ತೆ. ರಾಜೇಶ್ ಯಾರಾದರೂ ಧರ್ಮಸ್ಥಳ, ಶಿರಡಿ, ಮಂತ್ರಾಲಯ ಈ ರೀತಿ ಟ್ರಿಪ್ ಹೋಗಬೇಕು ಅಂತ ಕರೆದಾಗ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೋಸ್ಕರ ಅಂತಲೇ ರಾಜೇಶ್ ಸಪ್ರೇಟಾಗಿ ಡ್ರೈವರ್ನ ಇಟ್ಕೊಂಡಿರಲಿಲ್ಲ. ಫ್ರೀ ಇದ್ದರೆ ಇವರೇ ಹೋಗ್ತಾಯಿದ್ರು, ಇಲ್ಲ ಅಂದರೆ ಫ್ರೆಂಡ್ನ ಕಳಿಸ್ಕೊಡ್ತಾ ಇದ್ರು. ಈ ರೀತಿ ರಾಜೇಶ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ. ಇನ್ನು ರಾಜೇಶ್ಗೆ ಚಾರ್ಮಡಿ ಘಾಟ್ನಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 10 ವರ್ಷಗಳ ಹಿಂದೆ. ಅಂದರೆ 2014 ಸೆಪ್ಟೆಂಬರ್ ತಿಂಗಳಲ್ಲಿ. ರಾಜೇಶ್ಗೆ 2014 ಜುಲೈ ತಿಂಗಳಲ್ಲಿ ಮದುವೆ ಆಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ರಾಜೇಶ್ ಹೆಂಡತಿನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಅದೇ ರೀತಿಯೇ ರಾಜೇಶ್ ಸೆಪ್ಟೆಂಬರ್ನಲ್ಲಿ ಅವರ ಹೆಂಡತಿ ಪಲ್ಲವಿ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ರಾಜೇಶ್ ಮತ್ತು ಪಲ್ಲವಿ ಇಬ್ಬರು ಸಂತೋಷದಿಂದ ದೇವರ ದರ್ಶನ ಮುಗಿಸಿ ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸಸ್ ಎಲ್ಲವನ್ನ ನೋಡಿಕೊಂಡು ಬೆಳಗ್ಗೆನೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಆಗ್ತಾರೆ. ಅದಕ್ಕೋಸ್ಕರ ರಾಜೇಶ್ ಧರ್ಮಸ್ಥಳದಲ್ಲಿ ಅವತ್ತು ನೈಟ್ ಇರೋದಕ್ಕೆ ಒಂದು ರೂಮ್ ಕೂಡ ಬುಕ್ ಮಾಡ್ತಾರೆ. ಆದರೆ ರಾತ್ರಿ ಸುಮಾರು 9:30 ಸಮಯಕ್ಕೆ ರಾಜೇಶ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ರಿಸೀವ್ ಮಾಡಿದ ರಾಜೇಶ್ ಹಲೋ ಅಂತ ಹೇಳ್ತಾನೆ. ಆ ಕಡೆಯಿಂದ ರಾಜೇಶ್ ತಾಯಿ, ಹಲೋ ರಾಜೇಶ, ನಿಮ್ಮಪ್ಪನಿಗೆ ಲೋ ಬಿ ಪಿ ಆಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ನೀನು ಗಾಬರಿ ಏನು ಪಡಬೇಡ, ಬೆಳಗ್ಗೆ ಬೇಗ ಬಂದುಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅದನ್ನು ಕೇಳಿಸ್ಕೊಂಡ್ಮೇಲೆ ರಾಜೇಶ್ಗೆ ಇನ್ನೂ ಅಲ್ಲೇ ಇರೋದಕ್ಕೆ ಆಗೋದಿಲ್ಲ. ರಾಜೇಶ್ಗೆ ತಂದೆ ಬಗ್ಗೆನೇ ಯೋಚನೆ ಆಗೋಗುತ್ತೆ. ತಕ್ಷಣ ರಾಜೇಶ್ ಹೆಂಡತಿಯಾದ ಪಲ್ಲವಿಗೆ ವಿಷಯ ತಿಳಿಸಿ ಈ ರೀತಿ ಇದೆಯಂತೆ, ಈಗಲೇ ಹೊರಟೋಗೋಣ್ವಾ ಅಂತ ಕೇಳ್ತಾನೆ. ಅದಕ್ಕೆ ಪಲ್ಲವಿ, ಇಷ್ಟೊತ್ತಲ್ಲ, ಅದು ಬೇರೆ ಹೋಗುವಾಗ ಘಾಟ್ ಸೆಕ್ಷನ್ ಇದೆ, ಕತ್ಲಲ್ಲಿ ಯಾಕೆ ಸುಮ್ಮನೆ, ಬೆಳಗ್ಗೆ ಬೇಗ ಹೊರಟೋಗೋಣ ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ರಾಜೇಶ್, ನನಗೂ ಗೊತ್ತು, ಆದರೆ ಏನು ಮಾಡೋದು, ಅಪ್ಪ ಬೇರೆ ಅಡ್ಮಿಂಟ್ ಆಗಿದ್ದಾರಂತೆ, ಈ ಟೈಮಲ್ಲಿ ನಾನು ಹೋಗಲೇಬೇಕು, ಎಲ್ಲ ಪ್ಯಾಕಪ್ ಮಾಡು ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಟು ಬಿಡ್ತಾರೆ. ರಾತ್ರಿ ಸುಮಾರು 12 ಗಂಟೆ ಸಮಯಕ್ಕೆ ರಾಜೇಶ್ ಚಾರ್ಮಡಿ ಘಾಟ್ನ ತಲುಪ್ತಾರೆ. ಪಲ್ಲವಿ ಪಕ್ಕದ ಸೀಟ್ನಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ರಾಜೇಶ್ ಮಾತ್ರ ತುಂಬ ಎಚ್ಚರದಿಂದ ಫಾಸ್ಟಾಗಿ ಮನೆಗೆ ಹೋಗಬೇಕು ಅಂತ ಡ್ರೈವ್ ಮಾಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಂತೆ ಒಂದು ಹೇರ್ ಪಿನ್ ಟರ್ನಿಂಗ್ ಹತ್ತಿರ ರಾಜೇಶ್ ಗಾಡಿನ ತಿರುಗಿಸೋವಾಗ ಯಾರೋ ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ಆ ಟರ್ನಿಂಗ್ ಹತ್ತಿರ ಕಟ್ಟೆ ಮೇಲೆ ಕೂತ್ಕೊಂಡಿರೋ ರೀತಿ ರಾಜೇಶ್ಗೆ ಅನಿಸುತ್ತೆ. ಆದರೆ ರಾಜೇಶ್ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರೋ ಕೂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ಡ್ರೈವಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಹೊತ್ತಿನ ನಂತರ ರಾಜೇಶ್ ಮತ್ತೊಂದು ಟರ್ನಿಂಗ್ ಹತ್ತಿರ ಅದೇ ವ್ಯಕ್ತಿಯನ್ನು ಅದೇ ರೀತಿ ಕಟ್ಟೆ ಮೇಲೆ ಉಲ್ಟಾ, ಅಂದರೆ ರೋಡ್ ಕಡೆ ಅಲ್ಲದೆ ಆ ಕಡೆ ಮುಖ ಮಾಡಿ ಕೂತ್ಕೊಂಡಿರೋದನ್ನು ನೋಡ್ತಾರೆ. ಆಗ ರಾಜೇಶ್, ಇದೇನಿದು, ಈ ವ್ಯಕ್ತಿ ಸ್ವಲ್ಪ ಹೊತ್ತಿಗೂ ಮುಂಚೆ ಅಲ್ವಾ ಅಲ್ಲೆಲ್ಲೋ ನೋಡಿದ್ನಲ್ವಾ, ಅಷ್ಟು ಬೇಗ ಇಲ್ಲಿಗೆ ಹೇಗೆ ಬಂದ ಅಂತ ಯೋಚನೆ ಮಾಡ್ತಾರೆ. ಇದಾದ ಮೇಲೆ ರಾಜೇಶ್ ಗಾಡಿನ ಸ್ವಲ್ಪ ನಿಧಾನಕ್ಕೆ
ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಒಂದೆರಡು ಕಿಲೋಮೀಟರ್ ಹೋದ್ಮೇಲೆ ರಾಜೇಶ್ ರಸ್ತೆಯಲ್ಲಿ ಒಂದು ಘೋರವಾದ ದೃಶ್ಯವನ್ನು ನೋಡ್ಬಿಡ್ತಾರೆ. ಅದೇನೆಂದರೆ ರಾಜೇಶ್ಗೆ ಇದಕ್ಕೂ ಮುಂಚೆ ಎರಡು ಬಾರಿ ಕಟ್ಟೆ ಮೇಲೆ ಕೂತ್ಕೊಂಡಿರೋ ರೀತಿ ಕಾಣಿಸಿದ ಅದೇ ವ್ಯಕ್ತಿ ರಾಜೇಶ್ ಹೋಗ್ತಾ ಇರೋ ದಾರಿಯಲ್ಲಿ ಲೆಫ್ಟಿಂದ ರೈಟ್ಗೆ ಉಲ್ಟಾ ಅಂಬೆಗಾಲಿನಲ್ಲಿ ಹೋಗ್ತಾ ಇರ್ತಾರೆ. ಅದನ್ನು ನೋಡಿದ ತಕ್ಷಣ ರಾಜೇಶ್ಗೆ ಸಿಕ್ಕಾಪಟ್ಟೆ ಭಯ ಆಗಿ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ. ಆ ಫೋರ್ಸ್ಗೆ ಕಾರಲ್ಲಿ ನಿದ್ದೆ ಮಾಡ್ತಾ ಇದ್ದ ಪಲ್ಲವಿ ನಿದ್ದೆಯಿಂದ ಎದ್ದು ಬಿಡ್ತಾರೆ. ತಕ್ಷಣ ಪಲ್ಲವಿ ಏನಾಯಿತು ಅಂತ ರಾಜೇಶ್ನ ಪ್ರಶ್ನೆ ಮಾಡ್ತಾರೆ. ಆದರೆ ರಾಜೇಶ್ ಆ ದೃಶ್ಯವನ್ನು ನೋಡಿ ಭಯಕ್ಕೆ ಮೈಯೆಲ್ಲ ಬೆವರ್ತಾ ಇದ್ರು, ಕೈ ಕಾಲೆಲ್ಲ ನಡುಕ್ತಾ ಇತ್ತು. ರಾಜೇಶ್ ಏನು ಮಾತಾಡೋದಕ್ಕೂ ಆಗ್ತಾ ಇರಲಿಲ್ಲ. ಪಲ್ಲವಿ ಪದೇ ಪದೇ ಅದೇ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ರಾಜೇಶ್ ನಿಧಾನಕ್ಕೆ ನಡೆದದ್ದನ್ನು ಪಲ್ಲವಿಗೆ ಭಯದಲ್ಲೇ ಹೇಳ್ತಾರೆ. ಆಗ ಪಲ್ಲವಿ ರಾಜೇಶ್ಗೆ ಧೈರ್ಯ ತುಂಬ್ತಾಳೆ. ಕತ್ಲಲ್ವಾ, ಯಾವುದೋ ಬೆಕ್ಕುನೋ ನರಿನೋ ಅಡ್ಡ ಹೋಗಿರುತ್ತೆ, ಅದನ್ನು ನೋಡಿ ನೀವು ಭಯ ಪಟ್ಟಿದ್ದೀರಾ ಅಷ್ಟೇ ಅಂತ ಧೈರ್ಯ ತುಂಬೋದಕ್ಕೆ ಟ್ರೈ ಮಾಡ್ತಾಳೆ. ನಂತರ ರಾಜೇಶ್ ಮತ್ತು ಪಲ್ಲವಿ ಇಬ್ಬರು ಕಾರ್ನಿಂದ ಕೆಳಗಿಳಿದು ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ. ಆದರೆ ಸುತ್ತಮುತ್ತ ಯಾರೂ ಇರೋದಿಲ್ಲ, ಕಗ್ಗತ್ತಲು ಮಾತ್ರ ಇರುತ್ತೆ. ಆಗ ಪಲ್ಲವಿ, ನೋಡಿ ಇಲ್ಲಿ ಯಾರೂ ಇಲ್ಲ, ಸುಮ್ಮನೆ ನೀವು ಭಯ ಪಡ್ತಾ ಇದ್ದೀರಾ ಅಷ್ಟೇ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳುವಾಗಲೇ ಇದ್ದಕ್ಕಿದ್ದ ಹಾಗೆ ಪಲ್ಲವಿಯ ಕಿವಿಯ ಪಕ್ಕದಲ್ಲಿ ಯಾರೋ ಜೋರಾಗಿ ಉಸಿರಾಡಿದ ಹಾಗೆ ಅನುಭವ ಆಗುತ್ತೆ. ತಕ್ಷಣ ಪಲ್ಲವಿ ಹಿಂದೆ ತಿರುಗಿ ನೋಡ್ತಾಳೆ, ಆದರೆ ಯಾರೂ ಇರೋದಿಲ್ಲ. ಈಗ ಪಲ್ಲವಿಗೂ ಕೂಡ ಭಯ ಆಗೋದಕ್ಕೆ ಶುರುವಾಗುತ್ತೆ. ನಂತರ ಪಲ್ಲವಿ ರಾಜೇಶ್ ಇಬ್ಬರು ಕಾರಲ್ಲಿ ಕೂತ್ಕೋತಾರೆ. ರಾಜೇಶ್ ಇನ್ನೇನು ಕಾರ್ನ ಸ್ಟಾರ್ಟ್ ಮಾಡಬೇಕು ಅನ್ನೋವಾಗ ರಾಜೇಶ್ ಗಮನ ಯಾಕೋ ಕಾರ್ ಒಳಗಿದ್ದ ಮಿರರ್ ಕಡೆಗೆ ಹೋಗುತ್ತೆ. ಆಗ ರಾಜೇಶ್ ಕಾರ್ ಒಳಗಿದ್ದ ಮಿರರ್ನ ನೋಡ್ತಾನೆ. ಆದರೆ ಮಿರರ್ನಲ್ಲಿ ಕಂಡ ದೃಶ್ಯವನ್ನು ನೋಡಿ ರಾಜೇಶ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ. ಯಾಕಂದರೆ ಮಿರರ್ನಲ್ಲಿ ರಾಜೇಶ್ ಯಾವುದೋ ಒಂದು ಕಪ್ಪು ಆಕೃತಿ ಕಾರ್ ಹಿಂದೆ ನಿಂತ್ಕೊಂಡಿರೋ ರೀತಿ ಕಾಣಿಸುತ್ತೆ. ಆ ಕತ್ತಲಲ್ಲಿ ರಾಜೇಶ್ಗೆ ಆಕೃತಿಯ ಕಣ್ಣುಗಳು ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಕೃತಿಯ ಕಣ್ಣುಗಳು ಪೂರ್ತಿಯಾಗಿ ಬಿಳಿ ಬಣ್ಣದಲ್ಲಿತ್ತು. ಆದರೆ ರಾಜೇಶ್ ಗೊತ್ತಿಲ್ಲದೆ ಗಾಬರಿಯಲ್ಲಿ ಅದನ್ನು ಹೆಂಡತಿಯಾದ ಪಲ್ಲವಿಗೂ ಕೂಡ ತೋರಿಸಿಬಿಡ್ತಾನೆ. ಅದನ್ನು ನೋಡಿ ಪಲ್ಲವಿ ಭಯದಲ್ಲಿ ಜೋರಾಗಿ ಕಿರ್ಚಾಡ್ಬಿಡ್ತಾಳೆ. ಬೇಗ ಸ್ಟಾರ್ಟ್ ಮಾಡಿ ಗಾಡಿನ, ಬೇಗ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಳೆ. ಅದೇ ರೀತಿ ರಾಜೇಶ್ ತಕ್ಷಣ ಗಾಡಿನ ಸ್ಟಾರ್ಟ್ ಮಾಡಿ ಫಾಸ್ಟಾಗಿ ಹೋಗ್ತಾನೆ. ಇವರು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ರು, ರಾಜೇಶ್ಗೆ ಮಿರರ್ನಲ್ಲಿ ಆಕೃತಿ ಮಾತ್ರ ಕಾಣಿಸ್ತಾ ಇತ್ತು. ಅಂದರೆ ರಾಜೇಶ್ಗೆ ಆಕೃತಿ ನಮ್ಮನ್ನೇ ಫಾಲೋ ಮಾಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ಆ ಟೈಮಲ್ಲಿ ರಾಜೇಶ್ ಮತ್ತು ಪಲ್ಲವಿಗೆ ದೇವರನ್ನು ನೆನೆಸ್ಕೊಳ್ಳೋದನ್ನು ಬಿಟ್ಟರೆ ಬೇರೆ ದಾರಿ ಅನ್ನೋದೇ ಇರಲಿಲ್ಲ. ಹೀಗೆ ಭಯದಲ್ಲೇ ರಾಜೇಶ್ ತುಂಬ ರ್ಯಾಶ್ ಡ್ರೈವ್ ಮಾಡ್ತಾ ಇರ್ತಾರೆ. ಆದರೆ ದೇವರ ದಯೆ, ರಾಜೇಶ್ಗೆ ಆಪೋಸಿಟ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ 4-5 ಲಾರಿಗಳು ಅಡ್ಡ ಬರುತ್ತೆ. ಆಗ ರಾಜೇಶ್ಗೆ ಮಿರರ್ನಲ್ಲಿ ಆ ಕಣ್ಣುಗಳು ಕಾಣಿಸೋದಿಲ್ಲ. ಇದೇ ಸಿಕ್ತು ಚಾನ್ಸ್ ಅಂತ ರಾಜೇಶ್ ಹಾಗೆ ಡ್ರೈವ್ ಮಾಡ್ತಾ ಮಾಡ್ತಾ ಕೊನೆಗೂ ಕೊಟ್ಟಿಗೆ ಹಾರ ರೀಚ್ ಆಗ್ತಾರೆ. ಅಲ್ಲಿ ರಾಜೇಶ್ ಕಾರ್ ನಿಲ್ಲಿಸಿ ಸ್ವಲ್ಪ ಸುಧಾರಿಸ್ಕೊಳ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಪಲ್ಲವಿ ತುಂಬ ಭಯ ಬಿದ್ದೋಗಿರ್ತಾರೆ. ಯಾವುದೇ ಕಾರಣಕ್ಕೂ ನಾನು ಇವಾಗ ಬರೋದಿಲ್ಲ, ಬೆಳಗ್ಗೆ ಹೋಗೋಣ ಅಂತ ಪಟ್ಟು ಹಿಡಿತಾರೆ. ರಾಜೇಶ್ ಕೂಡ ಕೈ ಕಾಲೆಲ್ಲ ನಡುಗ್ತಾ ಇದೆ, ನನಗೂ ಕೂಡ ಡ್ರೈವ್ ಮಾಡೋದಕ್ಕಾಗೋದಿಲ್ಲ, ಒಂದು ವೇಳೆ ಮಾಡಿದ್ರು ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲೇ ಕೊಟ್ಟಿಗೆ ಹಾರದಲ್ಲೇ ಚಾರ್ಮಡಿ ಮಿಸ್ಟ್ ಹೋಮ್ ಸ್ಟೇನಲ್ಲಿ ಅವತ್ತು ರಾತ್ರಿ ಇದ್ದು ಬೆಳಗ್ಗೆ ವಾಪಸ್ ಮನೆಗೆ ಹೋಗ್ತಾರೆ. ಇದು ಚಾರ್ಮಡಿ ಘಾಟ್ನಲ್ಲಿ ರಾಜೇಶ್ ಮತ್ತು ಅವರ ಹೆಂಡತಿ ಪಲ್ಲವಿಗೆ ಆದ ರಿಯಲ್ ಹಾರರ್ ಘಟನೆ. ಈ ವಿಡಿಯೋ ನೋಡಿದ್ಮೇಲೆ ತುಂಬ ಜನ ಇದು ಫೇಕ್ ಸ್ಟೋರಿ, ಅದು ಇದು ಅಂತ ಹೇಳಬಹುದು. ಆದರೆ ಇದು ರಿಯಲ್ ಸ್ಟೋರಿನ ಫೇಕ್ ಸ್ಟೋರಿನ ಅಂತ ನನಗೆ ಫೋನ್ ಮಾಡಿ ಹೇಳಿದ ರಾಜೇಶ್ಗೆ ಗೊತ್ತು, ಫೋನ್ನಲ್ಲಿ ಕೇಳಿಸ್ಕೊಂಡ ನನಗೆ ಮಾತ್ರ ಗೊತ್ತು. ರಾಜೇಶ್ ನನಗೆ ಹೇಳಿದ್ದನ್ನು ನಿಮ್ಮ ಜೊತೆ ನಾನು ಹಾಗೆ ಶೇರ್ ಮಾಡಿಕೊಂಡಿದ್ದೀನಿ. ನಂಬೋದು ಬಿಡೋದು ನಿಮ್ಮಿಷ್ಟ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.